హలో హాయ్ ఫ్రెండ్స్, వెల్కమ్ టు మై యూట్యూబ్ ఛానల్ ఇన్ చందు చంద్రకళ లైఫ్ స్టైల్. నీవీగ నోడ్తా ఇదీరా ఈ ఒందు ಬ್ಲೌಸು. ಇದನ್ನು ಯಾವ ರೀತಿ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಸ್ಟಿಚ್ಚನ್ನು ನಾನು ಯಾವ ರೀತಿ ಮಾಡ್ತೀನಿ ಒಂದು ಡಿಸೈನನ್ನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇದನ್ನು ಅಗಲ ತೊಗೊಳ್ತಾ ಇದ್ದೀನಿ, 12 inches ಅಗಲ ತೊಗೊಂಡಿದ್ದೀನಿ, ಉದ್ದ 13.5 ತೊಗೊಂಡಿದ್ದೀನಿ, 13.5 ಉದ್ದ ತೊಗೊಂಡಿದ್ದೀನಿ, ಮತ್ತು ಶೋಲ್ಡ್ರು 5 inches ತೊಗೊಂಡಿದ್ದೀನಿ, ಮತ್ತು ಲೆಂತ್ ಇದರಲ್ಲಿ ನಾನು ಫಸ್ಟಿಗೆ ತೊಗೊಳ್ತಾ ಇದ್ದೀನಿ 2 centimeters ಶೋಲ್ಡ್ರು, ಬ್ರಾಡ್ ಇದರಲ್ಲಿ 3 inches ತೊಗೊಳ್ತಾ ಇದ್ದೀನಿ ಬ್ರಾಡು, ಮತ್ತು ಕೆಳಗಡೆಯಿಂದ 2.5 inches ತೊಗೊಳ್ತಾ ಇದ್ದೀನಿ. ಇದು ಸಹ 2.5 inches ಮಾರ್ಕ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನ ಆ ರೀತಿಯೇ ಮಾರ್ಕ್ ಮಾಡಿಕೊಂಡು ಅದನ್ನು ನೀವು ಈ ರೀತಿ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡಿಕೊಂಡು ನೆಕ್ಸ್ಟು ಅದೇ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕೆಳಗಡೆಯಿಂದ ನಮ್ಮ ಮೆಷರ್ಮೆಂಟ್ಗೆ ಪಟ್ಟಿ ಕೆಳಗಡೆ 4.5 inches ಮಾಡ್ಕೊಳ್ತಾ ಇದ್ದೀನೋ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ಬಾರ್ಡರ್ನಿಂದ ನಾನು ಈ ಒಂದು ಡಿಸೈನನ್ನು ಮಾಡ್ಕೊಳ್ತಾ ಇರೋದ್ರಿಂದ ಇದು ಮೇಲಕ್ಕೆ ಅಂತ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡ್ರ್ ಸೈಡ್ ಎಡ್ಜ್ ಬಾರ್ಡ್ರ್ ಇರುತ್ತಲ್ಲ, ಆ ಸೈಡ್ ಎಡ್ಜ್ ಬಾರ್ಡ್ರ್ಗೇನೆ ನಾವು ಕಟ್ ಮಾಡಿರುವಂಥ ಶೇಪನ್ನು ಇಟ್ಕೊಳ್ಬೇಕು. ಆನಂತರ ಕಟ್ ಮಾಡಬೇಕು. ಈ ಒಂದು ಡಿಸೈನ್ ಸಿಂಪಲ್ಲಾಗಿರುತ್ತೆ, ಈಸಿಯಾಗಿರುತ್ತೆ ಸ್ಟಿಚ್ ಮಾಡೋದಕ್ಕೆ. ಸ್ಕಿಪ್ ಮಾಡಿದೆ ಫುಲ್ಲು ವಿಡಿಯೋನು ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸಿಂಪಲ್ಲಾಗಿದೆ, ಎಷ್ಟು ಫಾಸ್ಟಾಗಿ ಹೊಲಿಬೋದು ಈ ಒಂದು ಬ್ಲೌಸನ್ನ ಅಂತ ಗೊತ್ತಾಗುತ್ತೆ ನಿಮಗೆ. ಇನ್ನ ಸ್ಟಿಚ್ ಮಾಡಿದ್ದ ಕಟ್ಟಿಂಗ್ ಆಗಿದೆ, ಮತ್ತು ಸೆಂಟ್ರ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಚ್ ಮಾಡ್ಕೊಳ್ಳೋದಕ್ಕೆ. 1.5 inches ಸ್ವಲ್ಪ ರೌಂಡ್ ಶೇಪ್ ತೊಗೊಂಡು ನಾನು ಯಾವ ರೀತಿ ಕಟ್ ಮಾಡಿಕೊಂಡು ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಟ್ರೈಟ್ ಇರೋದಕ್ಕಿಂತ ಈ ರೀತಿ ಕ್ರಾಸ್ ಇದ್ದರೆ ಚೆನ್ನಾಗಿ ಬರುತ್ತೆ. ಮತ್ತು ಪಿನ್ನನ್ನು ಹಾಕ್ಕೊಂಡು ಒಂದು ಇಟ್ಕೊಂಡಿದ್ದೀನಿ ನಾನು. ಇದು ಪ್ಯಾಚ್ ಹಾಕೋದಕ್ಕೆ ಲೈನಿಂಗ್ಗಳನ್ನ ಕಟ್ ಮಾಡಿಕೊಂಡೆ, ಮತ್ತು ಪಿನ್ ಮಾಡಿಕೊಂಡು ಸುತ್ತಲೂ ಅದಕ್ಕೆ ಲೈನಿಂಗು ಮತ್ತು ಬ್ಲೌಸ್ನ ಕ್ಲಾತ್ ಎರಡು ಸಹ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಅಟ್ಯಾಚ್ ಮಾಡ್ತಿದ್ದೀನಿ. ಬ್ಲೌಸು ಮತ್ತು ಲೈನಿಂಗ್ ಎರಡನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಇದನ್ನು ಸ್ವಲ್ಪ ಲೈಟ್ ನಾನು LED ಲೈಟ್ ಹಾಕ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಫುಲ್ಲು ಔಟ್ ಸೈಡು ಲೈನಿಂಗು ಮತ್ತು ಬ್ಲೌಸ್ನ ಪೀಸನ್ನು ನಾನು ಸ್ಟಿಚ್ ಮಾಡಿಕೊಂಡು ಆನಂತರ 1.25 inches ಬಟ್ಟೆಯಲ್ಲಿ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಪೈಪಿಂಗನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಸುತ್ತಲೂ. ನೋಡಿ, ಒಂದು ಸರಿ ಇಟ್ಕೊಂಡು ಈ ರೀತಿ ಟಕ್ಸ್ ಕೊಟ್ಟೋದ್ರಿಂದ ಪೈಪಿಂಗು ತುಂಬ ಚೆನ್ನಾಗಿ ಸಣ್ಣಕ್ಕೆ ಬರುತ್ತೆ. ಹೊಲ್ಕೊಂಡು ಟಕ್ಸ್ ಕೊಟ್ಟು ನೋಡಿ, ನಾನು ಯಾವ ರೀತಿ ಸಣ್ಣಕ್ಕೆ ಹಿಡ್ಕೊಂಡು ಪೈಪಿಂಗ್ ಕೊಟ್ಕೊಳ್ತಾ ಇದ್ದೀನೋ ಇದೇ ರೀತಿ ಪೈಪಿಂಗನ್ನು ಕೊಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿರಿ, ಪೈಪಿಂಗ್ ಕೊಟ್ಟಿದ್ದು ಹಾಗಿದೆ. ಮತ್ತು ಪ್ಯಾಚ್ ಹಾಕ್ಕೊಡೋ ಅಂಥ ಬಟ್ಟೆಗೂ ಎರಡು ಸೈಡು ಪೈಪಿಂಗು ಕೊಟ್ಕೊಳ್ಬೇಕು. ಇದನ್ನು ನಾನು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ, ಪೈಪಿಂಗ್ ಕೊಡೋ ಅದು ಅಷ್ಟೇ. ಇದು ಕ್ಲಾತ್ ಬಟ್ಟೆಗಳಿಗೂ ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ
ನಾವು ಕಟ್ ಮಾಡಿರೋಂಥ ಫ್ರೇಸ್ಗೆ ಕರೆಕ್ಟ್ ಮಾರ್ಕ್ ಮಾಡ್ಕೊಂಬಿಟ್ರೆ ನಮಗೆ ಸ್ಟಿಚ್ ಮಾಡೋ ಹೊತ್ತಿನಾಗ ಅಷ್ಟೊಂದು ಕಷ್ಟ ಆಗೋಲ್ಲ, ಅಂದರೆ ಮೆಜರ್ಮೆಂಟ್ ಬ್ಲೌಸ್ಗೆ ಕರೆಕ್ಟಾಗಿ ಬರುತ್ತೆ. ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಮತ್ತು ಸೆಂಟ್ರು, ನಾವು ಒಂದು ಅದರ ಮಧ್ಯೆ ಹೂವು ಹಾಕ್ಕೊಳ್ತಾ ಇದ್ದೀವಿ ಈಗ ಆ ಪ್ಯಾಚಿನಲ್ಲಿ. ಆ ಪ್ಯಾಚಿಗೆ ಹೂವನ್ನು ಯಾವ ರೀತಿ ಮಾಡ್ಕೋಬೇಕು ಅದಕ್ಕೆ ಸೆಂಟರ್ ಮಾಡಿಕೊಂಡು ಆ ಒಂದು ಪ್ಯಾಚನ್ನ ಡ್ರಾ ಮಾಡಿ ಅದಕ್ಕೆ ಹೂವು ಯಾವ ರೀತಿ ಮಾಡಬೇಕು. ಟ್ರಯಾಂಗಲ್ 2.5 ಇಂಚು ಬಟ್ಟೆ ತಗೊಂಡು ಅದರಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಡ್ಚಿಕೊಂಡು, ನೋಡಿ ಟ್ರಯಾಂಗಲ್ ಶೇಪಲ್ಲಿ ಮಡ್ಚಿಕೊಂಡು ಈ ರೀತಿ ಇಟ್ಕೊಳ್ಬೇಕು. ನೀವು ಇಟ್ಕೊಂಡು ದಾರದಿಂದ ಸುತ್ತಕೊಂಡು ಕಟ್ಕೊಳ್ಬೇಕು, ಟ್ಯಾಗ್ ಮಾಡಿಕೊಂಡು ಇದು ಟ್ಯಾಗ್ ಮಾಡಿ ಮತ್ತೆ ಕಟ್ ಮಾಡ್ಕೊಳ್ಳಿ. ನೋಡಿ ಅದೇ ಥರದ್ದು ಮತ್ತು ಇನ್ನೊಂದು ಹಾರು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಆ ರೌಂಡ್ ಒಳಗಡೆ ಸುತ್ತಬೇಕು, ರೌಂಡ್ ಒಳಗಡೆ ಬರೋ ಹಾಗೆ ನೋಡಿ ಈ ರೀತಿ ಇಟ್ಕೋಬೇಕು. ಅದ್ರ ಮೇಲೆ ಪ್ಯಾಚ್ ಹಾಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಏಳನ್ನು ಅವು ಹೂವು ಥರದ್ದು ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇಟ್ಟು ಸುತ್ತಲೂ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಕಚ್ಚಾ ಒಳಗಡೆ ಹೋಗೋಂಗೆ ನಾವು ಪ್ಯಾಚನ್ನು ಅದ್ರ ಮಧ್ಯದಲ್ಲಿ ಕಳಿಸಿದ್ರೆ ಅದು ಕ್ಲಿಯರಾಗಿ ಔಟ್ ಕಾಣಿಸ್ಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಗಮ್ಮನ್ನು ಹಾಕಿ ಪ್ಯಾಚ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಮಾಡ್ಕೊಳ್ಳಿ. ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ಆಗಲೇ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಆದರೆ ಮತ್ತೊಂದು ಸಾರಿ ಇಟ್ಕೊಂಡು ನೋಡಿಕೊಂಡು ಪಿನ್ನನ್ನು ಸೆಕ್ಯೂರ್ ಮಾಡಿಕೊಂಡು ಮತ್ತು ಒಂದು ಸ್ಟಿಚ್ಚನ್ನ ಹಾಕಿದ್ರೆ ಬ್ಲೌಸ್ ಡಿಸೈನ್ ತುಂಬ ಈಸಿ ಮೆಥಡಲ್ಲಿ ರೆಡಿ ಆಗುತ್ತೆ. ನನ್ನ ಎಕ್ಸ್ಪ್ಲನೇಷನು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಳು ಇನ್ನೂ ಹಲವಾರು ವೀಡಿಯೋಗಳು ನನ್ನ ಒಂದು ಚಾನಲಲ್ಲಿದೆ, ತಪ್ಪದೆ ನೋಡಿ. ಯಾವ ರೀತಿ ಈ ಡಿಸೈನ್ ಅನ್ನೋದನ್ನು ಕಾಮೆಂಟ್ ಮಾಡಿ. ನೋಡಿ ನಾನು ಹೆಡ್ಜಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಪಿನ್ಸನ್ನು ತೆಗೆದು ಔಟ್ ಸೈಡ್ ಎಕ್ಸ್ಟ್ರಾ ಕ್ಲಾತನ್ನು, ಈಗ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬ್ಯಾಕು ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಕಟ್ ಮಾಡಿದ್ದಾಯಿತು. ನೋಡಿ ಡಿಸೈನ್ ಎಷ್ಟು ಸಿಂಪಲಾಗಿ ಬಂದಿದೆ ಅಂತ. ಮತ್ತು ಫುಲ್ಲು ಡ್ರೈ ಆಗಿದೆ, ಸೆಕ್ಯೂರ್ ಆಗಿರಲಿ ಅಂತ ನಾನು ಸೂಜಿ ದಾರದಿಂದ ಸ್ಟಿಚ್ ಮಾಡ್ತಿದ್ದೀನಿ. ಅದೇ ರೀತಿ ಸ್ಟಿಚ್ ಹೂಕು ಒಂದೊಂದು ನಾಟ್ ಅಂತ ಹಾಕ್ಕೊಳ್ರಿ. ಆಗ ತುಂಬ ಚೆನ್ನಾಗಿದ್ದು ಫೈನಲ್ ಲುಕ್ಕು. ನೀವು ಒಂದು ಬ್ಲೌಸ್ನ ಫೈನಲ್ ಲುಕ್ಕು ನೋಡೋದಾದರೆ ನೋಡಿ, ಹೂಗಳಿಗೂ ಒಂದೊಂದು ಸ್ಟಿಚ್ ಅಂತ ಹಾಕಿದ್ದೀನಿ, ಅದು ಮೇಲೆ ಎದ್ದೊಳ್ಳದೆ ಇರಲಿ ಅಂತ. ನೀವು ನೋಡ್ತಾ ಇರ್ಬೋದು ಇದು ಫೈನಲ್ನ ಲುಕ್ಕು ಬ್ಲೌಸಿಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಆಕ್ಟಿವೇಷನ್ ಮಾಡಿಕೊಂಡು ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೈ ಫ್ರೆಂಡ್ಸ್.